ವಿಶಾಲ್ ಗುರುವಾರ ಸಂಜೆ 4 ಗಂಟೆಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ತನ್ನ ಮಿತ್ರರೊಂದಿಗೆ ನಿಂತಿದ್ದ. ಅಲ್ಲೇ ರಸ್ತೆಯಲ್ಲಿ ಒಂದು ದೊಡ್ಡ ಹೆಗ್ಗಣ ಸತ್ತು ಬಿದ್ದಿತ್ತು. ಅದನ್ನು ಕಂಡ ಅಲ್ಲೇ ಇದ್ದ ಒಬ್ಬ ಹಿರಿಯ ವ್ಯಕ್ತಿ ತನ್ನ ಪಕ್ಕದಲ್ಲಿ ಇದ್ದ ವ್ಯಕ್ತಿಗೆ, ಈ ಹೆಗ್ಗಣವನ್ನು ಸರಿಯಾಗಿ ಬಳಸಿಕೊಂಡರೆ ಈ ಹೆಗ್ಗಣದಿಂದಲೇ ವ್ಯಕ್ತಿ ಶ್ರೀಮಂತದ ಹೆಮ್ಮರವಾಗಿ ಬೆಳೆಯಬಹುದು ಎಂದು ಹೇಳುತ್ತಿದ್ದನು. ಅದನ್ನು ಕೇಳಿಸಿಕೊಂಡ ವಿಶಾಲ್ನ ಜೊತೆಗಿದ್ದ ಮಿತ್ರರು ಜೋರಾಗಿ ನಗುತ್ತಾ, ಈ ವ್ಯಕ್ತಿಗೆ ತಲೆಯಿಲ್ಲ, ಹೆಗ್ಗಣದಿಂದ ಶ್ರೀಮಂತರಾಗುತ್ತಾರಂತೆ, ಇವರಿಗೆ ಎಲ್ಲೋ ತಲೆ ಕೆಟ್ಟಿದೆ ಎಂದು ಕೀಟಲೆ ಮಾಡಿದರು. ಆದರೆ ವಿಶಾಲ್ ಏನೂ ಹೇಳದೆ ಸುಮ್ಮನಿದ್ದ. ಕೆಲ ನಿಮಿಷಗಳಲ್ಲಿ ಆ ಹಿರಿಯ ವ್ಯಕ್ತಿಗಳು ಮತ್ತು ಅವನ ಸ್ನೇಹಿತರು ತಮ್ಮ ಬಸ್ ಬಂದ ಕಾರಣ ಅಲ್ಲಿಂದ ಹೊರಟು ಹೋದರು. ವಿಶಾಲ್ ಒಬ್ಬನೇ ನಿಂತು ಆ ಹೆಗ್ಗಣವನ್ನು ದಿಟ್ಟಿಸಿ ನೋಡುತ್ತಿದ್ದ. ಆಗ ಅವನ ತಲೆಯಲ್ಲಿ ಆ ಹಿರಿಯ ವ್ಯಕ್ತಿ ಹೇಳಿದ ಮಾತುಗಳು ಪ್ರತಿಧ್ವನಿಸಲು ಆರಂಭಿಸಿದವು. ಹಲವಾರು ಆಲೋಚನೆಗಳು ಅವನ ತಲೆಯಲ್ಲಿ ಬಂದವು. ಅದು ಹೇಗೆ? ಅವರು ಹೇಳಿದ್ದು ನಿಜವೇ, ಸುಳ್ಳೇ? ಆ ಹೆಗ್ಗಣದಲ್ಲಿ ಅಂತಹದು ಏನಿದೆ? ಬಹುಶಃ ಈ ಹೆಗ್ಗಣ ಅದೃಷ್ಟ ತರಬಹುದೇ ಎಂಬ ಹಲವು ಪ್ರಶ್ನೆಗಳು ಅವನಲ್ಲಿ ಮೂಡಿದವು. ಕೊನೆಗೆ ಕುತೂಹಲದಿಂದ ಆ ಹಿರಿಯರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಆ ಹೆಗ್ಗಣವನ್ನು ತೆಗೆದುಕೊಂಡು ಮನೆಯ ಕಡೆಗೆ ಸಾಗಿದನು. ಸುಮಾರು 500 ಮೀಟರ್ ಸಾಗಿದ ನಂತರ ಒಂದು ಅಂಗಡಿಯ ವ್ಯಕ್ತಿ ವಿಶಾಲ್ನ ಕೈಯಲ್ಲಿ ಇದ್ದ ಹೆಗ್ಗಣವನ್ನು ಕಂಡು ಅವನನ್ನು ಕರೆದರು. ಇದು ಹೆಗ್ಗಣ ಅಲ್ಲವೇ? ನೀನೇಕೆ ಇದನ್ನು ತೆಗೆದುಕೊಂಡು ಹೋಗ್ತಾ ಇದೀಯಾ ಎಂದು ಪ್ರಶ್ನಿಸಿದನು. ವಿಶಾಲ್ ಆ ಹೆಗ್ಗಣದಿಂದ ನನಗೆ ಕೆಲಸವಿದೆ ಎಂದನು. ಅದಕ್ಕೆ ಅಂಗಡಿಯವ, ನನಗೆ ಈ ಹೆಗ್ಗಣ ಬೇಕು, ನಮ್ಮ ನಾಯಿಗೆ ಹೆಗ್ಗಣವೆಂದರೆ ತುಂಬಾ ಇಷ್ಟ, ದಯವಿಟ್ಟು ಕೊಡು, ಇದಕ್ಕೆ ನಾನು ನಿನಗೆ 200 ರೂಪಾಯಿ ಕೊಡ್ತೀನಿ ಎಂದರು. ಒಮ್ಮೆ ಯೋಚಿಸಿದ ವಿಶಾಲ್ ಆಯ್ತು ಎಂದು 200 ರೂಪಾಯಿಗಳನ್ನು ತೆಗೆದುಕೊಂಡು ಆ ಹೆಗ್ಗಣವನ್ನು ಆ ಅಂಗಡಿಯವನಿಗೆ ಕೊಟ್ಟು ಅಲ್ಲಿಂದ ಹೊರಟ. ಸ್ವಲ್ಪ ದೂರ ಬಂದ ನಂತರ ಅಲ್ಲಿಯೇ ಇದ್ದ ಬೇಕರಿಯಲ್ಲಿ 200 ರೂಪಾಯಿಗಳಿಗೆ ಬನ್ಗಳನ್ನು ತೆಗೆದುಕೊಂಡು ತಾನು ಬಸ್ ಕ್ಯಾಚ್ ಮಾಡಬೇಕಾದ ಬಸ್ ಸ್ಟ್ಯಾಂಡಿಗೆ ಬಂದು ಕುಳಿತ. ಆಗ ಸಮಯ 5:20. ಆ ಸಮಯಕ್ಕೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಯ ಬಸ್ನಲ್ಲಿ ಹಲವಾರು ಮಹಿಳೆಯರು ಅಲ್ಲಿಗೆ ಬಂದು ಇಳಿದರು. ವಿಶಾಲ್ನ ಬಳಿ ಅಷ್ಟು ಬನ್ನುಗಳು ಇದ್ದಿದ್ದನ್ನು ಕಂಡು ಸುಮಾರು ಮಹಿಳೆಯರು ಅವನ ಬಳಿ ಬಂದು ಬನ್ನುಗಳು ಬೇಕು ಎಂದರು. ಒಮ್ಮೆ ಯೋಚಿಸಿದ ಅವನು ಓಕೆ ಎಂದು ಹೇಳಿ ಅವನಲ್ಲಿ ಇದ್ದ ಬನ್ಗಳನ್ನು ಅವರಿಗೆ ಮಾರಿದನು. ಕೇವಲ 10 ನಿಮಿಷಗಳಲ್ಲಿ ಅವನಲ್ಲಿ ಇದ್ದ ಎಲ್ಲ ಬನ್ಗಳು ಮಾರಾಟವಾದವು. ಕೊನೆಗೆ ಅವನಲ್ಲಿ ಸುಮಾರು 300 ರೂಪಾಯಿಗಳು ಸಂಗ್ರಹವಾದವು. ಇದನ್ನು ನೋಡಿದ ಅವನು ಆಶ್ಚರ್ಯಗೊಂಡು ಒಂದು ಸತ್ತ ಹೆಗ್ಗಣದಿಂದ ತನಗೆ 300 ರೂಪಾಯಿಗಳು ಸಿಕ್ಕಿದ್ದನ್ನು ನೆನೆಸಿಕೊಳ್ಳುತ್ತಾ ಪುಲಕಿತನಾದ. ಹಾಗೂ ಆ ಬಸ್ ಸ್ಟ್ಯಾಂಡ್ನಲ್ಲಿ ಬನ್ಗಳಿಗೆ ಇರುವ ಬೇಡಿಕೆಯನ್ನು ಗಮನಿಸಿದ. ಮರುದಿನ ಅದೇ ಸಮಯಕ್ಕೆ ಬನ್ ಮಾರುವ ಕೆಲಸ ಶುರು ಮಾಡಿದ. ದಿನೇ ದಿನೇ ಬನ್ಗಳ ಬೇಡಿಕೆ ಹೆಚ್ಚಾಯಿತು. ಇದರಿಂದ ಪ್ರೇರಿತನಾದ ವಿಶಾಲ್ ಕೆಲವೇ ದಿನಗಳಲ್ಲಿ ಆ ಬಸ್ ಸ್ಟ್ಯಾಂಡಿಗೆ ಹತ್ತಿರವಾಗಿ ಒಂದು ಬೇಕರಿಯನ್ನು ಶುರು ಮಾಡಿದ. ನಂತರ ಆ ಒಂದು ಸಿಟಿಯಲ್ಲಿ ಗಾರ್ಮೆಂಟ್ಸ್ ನೌಕರರು ಹೆಚ್ಚಿರುವ ಏರಿಯಾಗಳನ್ನು ಸರ್ವೆ ಮಾಡಿ ಎಲ್ಲ ಹತ್ತಿರದ ಬಸ್ ಸ್ಟ್ಯಾಂಡುಗಳಲ್ಲಿ ತನ್ನ ಬೇಕರಿಗಳನ್ನು ಶುರು ಮಾಡಿ ಕೇವಲ 3 ತಿಂಗಳಲ್ಲಿ 10 ಬೇಕರಿಗಳ ಒಡೆಯನಾದ. ಈ ಕೆಲವು ಬೇಕರಿಗಳಲ್ಲಿ ಆ ದಿನ ಆ ಹಿರಿಯರ ಹೆಗ್ಗಣದ ಮಾತನ್ನು ಕೇಳಿ ಕೀಟಲೆ ಮಾಡಿದ ಕೆಲವು ಸ್ನೇಹಿತರಿಗೆ ಕೆಲಸ ಕೊಟ್ಟ. ಮಿತ್ರರೇ, ವಿಷಯಗಳನ್ನು ಕುತೂಹಲದಿಂದ ಸಕಾರಾತ್ಮಕತೆಯಿಂದ ಅಹಂ ಇಲ್ಲದೆ ಸ್ವೀಕರಿಸಿದಾಗ ನಮ್ಮ ಸುತ್ತಮುತ್ತಲಿನ ಪರಿಸರ ನಮಗೆ ಹಲವಾರು ಅವಕಾಶಗಳನ್ನು ನೀಡುತ್ತದೆ ಎಂಬುದಕ್ಕೆ ಈ ವಿಶಾಲ್ನ ಕತೆ ಸಾಕ್ಷಿ. ನಾನು ಶೇಖರ್ ಗಣಗಲೂರು, ನಿಮ್ಮವ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ನೀಡಿದ ನಿಮಗೆ ನಾನು ಚಿರಋಣಿ. ನಿಮ್ಮ ಸಹಕಾರವೇ ಸಮಾಜದ ಉನ್ನತಿಗೆ ಮೂಲ.